Over. ಹೋಗ್ತಾವಂತರ ಹೋದ್ರಿ, ಬರ್ತಾ ಒಂಥರ ಬರ್ತಾ ಇದ್ದೀರಲ್ಲ. ನಿಮ್ಮ ಡ್ರೆಸ್ಸಿಗೆ ಪೇಟ ಸೂಟ್ ಆಗ್ತಲ್ವಲ್ಲ ಮಾವ. ಕೆಲವು ಸಮಯದಲ್ಲಿ ನಾವೇ ಸೂಟ್ ಮಾಡ್ಕೊಳ್ಬೇಕಾಗತ್ತೆ ಕಣಪ್ಪ. ಛೇ 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 ಛೇ, ಈ ಅವತಾರದಲ್ಲಿ ನೀವೇನಾದ್ರೂ ಹೊರಗಡೆ ಹೋದ್ರೆ ಯಾರಾದ್ರೂ ನಿಮ್ಮನ್ನ ಹುಚ್ಚಿ ನನ್ ಮಗ ಅಂತ ಕಲ್ಲನ್ನು ಹೊಡಿತಾರಲ್ಲ ಅಮ್ಮಾವ. ಕಲ್ಲಲ್ಲಿ ಹೊಡೆದ್ರು ಪರವಾಗಿಲ್ಲ, ಕೆಲವು ಟೈಮ್ ಅಡ್ಜಸ್ಟ್ ಮಾಡ್ಕೋಬೇಕು ಕಣಪ್ಪ. ಬೇಡ ಅಮ್ಮಾವ, ಪೇಟ ಕೊಟ್ಬಿಡಿ. ಅಡ್ಜಸ್ಟ್ ಮಾಡ್ಕೇತೀನಪ್ಪ, ಕೊಟ್ಬಿಡಿ. ಹೀಗೋ ವಿಷಯ ಅತ್ತೆ, ಸ್ವಲ್ಪ ಇಲ್ಲಿ ಬನ್ನಿ. ಏನತ್ತೆ ಇದು, ಇಷ್ಟು ಭಾರವಾದ ಕುಂಬಳಕಾಯಿನ ವ್ರತ ವ್ರತ ಅಂತ ಹೊರಲಾರದೆ ಹೊತ್ಕೊಂಡು ಹೋಗ್ತಾ ಇದ್ರಲ್ಲ, ನಿಮ್ ಕೈಗಳು ತಡ್ಕೊಳ್ಳೇಬೇಕಲ್ಲಪ್ಪ. ಡೋಂಟ್ ವರಿ, ನಿಮ್ ನೋವನ್ನ ನಾನ್ ತಗೊಳ್ತೀನಿ. ಕುಂಬಳಕಾಯಿ ಕೊಡಿ ಅತ್ತೆ. ಕೊಡಿ ಅತ್ತೆ. ಏನ್ ಮುರಾರಿ ಇದು, ಕಡ್ಲೆ ಉಂಡೆನ ತಿಂದು ಜೀರ್ಣಿಸ್ಕೊಂಡಾಗೆ ಕಾಣಿಸ್ತಾ ಇಲ್ಲ? ಒಳ್ಳೆ ಮೆಲ್ಕ್ ಹಾಕೋ ಪ್ರಾಣಿ ತರ ವಾರಕ್ಕಾಗೋ ಸ್ಟಾಕ್ ನ ಹೊಟ್ಟೆಲೆ ಇಟ್ಕೊಂಡಿರಾಗಿದೆ. ಅದು ಅದು ಕಡ್ಲೆ ಉಂಡೆ. ಕಡ್ಲೆ ಉಂಡೆ ಪುಕ್ಸಟ್ಟು ಸಿಕ್ತಲ್ಲ ಅಂತ ಸಿಕ್ಕಾಪಟ್ಟೆ ತಿನ್ಬಿಟ್ಟೆ, ಅದು ಅಜೀರ್ಣ ಆಗಿ ಹೊಟ್ಟೆಗೆ ಉಬ್ಬಿಸ್ಕೊಂಡ್ಬಿಟ್ಟಿದೆ. ಅಜೀರ್ಣ ಕೌಸ್ತಿ ನಾನ್ ಕೊಡ್ತೀನಿ. ಓಹೋ, ಇದು ದೊಡ್ಡ ವಿಷಯ. ತಗೊಳ್ಳಿ ಗೇಟ್ ಪಾಸ್, ಎರಡು ಹೊತ್ತು ಊಟಕ್ಕೆ, ಬಸ್ ಟಿಕೆಟ್ಗೆ. ನನಗೆ ಬಸ್ ಟಿಕೆಟ್ ದುಡ್ಡು ಕೊಡ್ತೀಯ? ನಿನಗೆ 1000 ಟಿಕೆಟ್ ನಾನು ಕೊಡ್ತೀನಿ. ಒಂದು ಕಲ್ಲಿಗೆ ಹಣ್ಣು ಬೀಳದೆ ಇರಬಹುದು, ಎರಡನೇ ಕಲ್ಲಿಗೂ ಹಣ್ಣು ಬೀಳದೆ ಇರಬಹುದು, ಮೂರನೇ ಕಲ್ಲಿಗೆ ಹಣ್ಣು ಬೀಳಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಮರ ಹತ್ತಬೇಕು, ಎಷ್ಟು ಬೇಕೋ ಅಷ್ಟು ಹಣ್ಣನ್ನ ಕಿತ್ಕೋಬೇಕು. ಈಗ ನಾನೊಂದು ಪ್ಲಾನ್ ಮಾಡಿದೀನಿ, ಅದು ಸಕ್ಸಸ್ ಆಗಲೇಬೇಕು. ಮುಚ್ಚ ಬಾಯಿ ಸಾಕು. ನಿನ್ನ ತಗಡ ಪ್ಲಾನ್ ಕೇಳಿ ಕೇಳಿ ಮರದ ಕೆಳಗೆ ನಿಂತ್ಕೊಳ್ಳೋ ಹಾಗಾಯ್ತು. ಇನ್ನೊಂದ್ಸಲ ನಿನ್ ಪ್ಲಾನ್ ಕೇಳಿದ್ರೆ ನಾವೆಲ್ಲ ಫುಟ್ಪಾತ್ ನಲ್ಲಿ ನಿಂತ್ಕೋಬೇಕಾಗತ್ತೆ. ಈಗ ನಾನೊಂದು ಹೊಸ ಪ್ಲಾನ್ ಹಾಕ್ತಾ ಇದ್ದೀನಿ, ಅದು ಸಕ್ಸಸ್ ಆಗ್ಲೇಬೇಕು. ಅದು ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಕ್ಕ, ನನ್ಗೊಂದ್ ಕೊನೆ ಡೌಟು. ಯಾಕಂದ್ರೆ ನಿನ್ಗೆ ಅವನೊಬ್ನೇ ಗಂಡ, ಅವನಿಲ್ದವರೆ ನೀನ್ ಬರೀ ದಂಡಪಿಂಡ. ಯಾವ್ದಕ್ಕೂ ಭಾವನ್ ಜಾತ್ಕಾನ ಒಬ್ಬ ಒಳ್ಳೆ ಡಾಕ್ಟರ್ ತೋರಿಸೋದು ಉತ್ತಮ ಅಂತ ನನ್ನೊಂದು ಕೊನೆ ಸಜೆಷನ್.